ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ನ ಒಳಗೊಂಡಂತೆ ಈ ಮಂತ್ರಿಮಂಡಲ ಕಳೆದ ಒಂದು ವರ್ಷದಲ್ಲಿ ಜನರ ವಿಶ್ವಾಸವನ್ನು 100ಕ್ಕೆ 100 ಕಳ್ಕೊಂಡಿದೆ. ಗ್ಯಾರಂಟಿಗಳು ಅದು ಜನತೆಗೆ ತಲುಪಿಲ್ಲ, ಫಲಪ್ರದವಾಗಿ ತಲುಪಿಲ್ಲ. ಆ ಗ್ಯಾರಂಟಿಗಳ ಅನುಷ್ಠಾನದಲ್ಲಿರುವಂಥ ಕೊರತೆಗಳನ್ನು ಸರಿ ಮಾಡೋದಕ್ಕೂ ಸಹ ಸರ್ಕಾರ ಮುಂದಾಗಲಿದೆ. ಈಗಿನ ಬರದ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ವಿಫಲವಾಗಿದೆ. ಆಡಳಿತ ಹೇಗೆ ನಡೆದಿದೆ ಅನ್ನೋದನ್ನು ಜನ ನೋಡಿ ಬೇಸತ್ತು ಹೋಗಿದ್ದಾರೆ, ರೋಸಿ ಹೋಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಬಗ್ಗೆ ಯಾವುದೇ ಕಾರಣಕ್ಕೆ ಜನರಿಗೆ ವಿಶ್ವಾಸ ಇಲ್ಲ. ಕಳೆದ ಒಂದು ವರ್ಷದ ಅನುಭವದಿಂದ ಸಾಕು, ಈ ಸರ್ಕಾರ ಹೋದರೂ ಸಾಕು ಅನ್ನುವಂತಹ ಮಾತುಗಳನ್ನು ಸಾಮಾನ್ಯ ಜನರು ಹೇಳ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ನಾವು ನಮ್ಮ ರಾಷ್ಟ್ರೀಯತೆ ವಿಷಯವನ್ನು, ಹಿಂದುತ್ವದ ವಿಷಯವನ್ನು, ನಮ್ಮ ಬಹಳ ಮುಖ್ಯವಾಗಿ ನಾವು ಈ ದೇಶದ ಅಭಿವೃದ್ಧಿಯ ಪಥದಲ್ಲಿ ಇನ್ನಷ್ಟು ಹೆಚ್ಚು ವೇಗವಾಗಿ ಮುನ್ನಡೆಯೋದಕ್ಕೆ ಬೇಕಾದಂಥ ಹೆಜ್ಜೆಯನ್ನು ಪ್ರಧಾನಮಂತ್ರಿಗಳು ಏನೇನು ತೆಗೆದುಕೊಂಡಿದ್ದಾರೋ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದಕ್ಕೆ ಬೇಕಾದಂತಹ ಏನೇನು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೋ, ಅದರ ಎಲ್ಲದರ ಜೊತೆಯಲ್ಲಿ ನಾನು ಇದ್ದೇ ಇದ್ದೇನೆ. ನಾನು ಈ ಪಕ್ಷದಲ್ಲಿ, ನಮ್ಮ ಪಕ್ಷದಲ್ಲಿ ಬಹಳ ವರ್ಷದಿಂದ, ಕೆಲವು ದಶಕಗಳಿಂದ ಇರೋದರಿಂದಾಗಿ ನಮ್ಮ ಒಂದು ರಾಷ್ಟ್ರೀಯ ಪಕ್ಷವಾಗಿ ಸರಿ ಅನಂತಕುಮಾರ್ ಹೆಗಡೆ ಅವರು ನಿಶ್ಚಿತವಾಗಿ ನನಗೆ ಈಗ ಘೋಷಣೆ ಆಗಿದೆ. ನಾನು ಅವ್ರ ಜೊತೆ ಇಲ್ಲಿ ಮಾತನಾಡಿ ಅವರ ಸಮಯ ತೆಗೆದುಕೊಂಡು ನಾನು ಹೋಗಿ ಅವರನ್ನು ನಿಶ್ಚಿತವಾಗಿ ಭೇಟಿ ಮಾಡ್ತೇನೆ. ಅವರ ಸಲಹೆ ಸೂಚನೆ ಮಾರ್ಗದರ್ಶನಗಳು ಬೇಕಾಗತ್ತೆ. ಅವರ ಸುದೀರ್ಘ ಈ ರಾಜಕೀಯ ಜೀವನದ ಅನುಭವದನ್ನು ನಾನು ಸಹ ಅವರಿಂದ ಅದನ್ನು ತೆಗೆದುಕೊಂಡು ಒಳ್ಳೆಯ ಜೊತೆಯಾಗಿ ಒಳ್ಳೆ ಕೆಲಸ ಮಾಡೋದಕ್ಕೆ ನನ್ನ ಸಂಪೂರ್ಣವಾದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ನ ಒಳಗೊಂಡಂತೆ ಈ ಮಂತ್ರಿಮಂಡಲ ಕಳೆದ ಒಂದು ವರ್ಷದಲ್ಲಿ ಜನರ ವಿಶ್ವಾಸವನ್ನು 100ಕ್ಕೆ 100 ಕಳ್ಕೊಂಡಿದೆ. ಗ್ಯಾರಂಟಿಗಳು ಅದು ಜನತೆಗೆ ತಲುಪಿಲ್ಲ, ಫಲಪ್ರದವಾಗಿ ತಲುಪಿಲ್ಲ. ಆ ಗ್ಯಾರಂಟಿಗಳ ಅನುಷ್ಠಾನದಲ್ಲಿರುವಂಥ ಕೊರತೆಗಳನ್ನು ಸರಿ ಮಾಡೋದಕ್ಕೂ ಸಹ ಸರ್ಕಾರ ಮುಂದಾಗಲಿದೆ. ಈಗಿನ ಬರದ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ವಿಫಲವಾಗಿದೆ. ಆಡಳಿತ ಹೇಗೆ ನಡೆದಿದೆ ಅನ್ನೋದನ್ನು ಜನ ನೋಡಿ ಬೇಸತ್ತು ಹೋಗಿದ್ದಾರೆ, ರೋಸಿ ಹೋಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಬಗ್ಗೆ ಯಾವುದೇ ಕಾರಣಕ್ಕೆ ಜನರಿಗೆ ವಿಶ್ವಾಸ ಇಲ್ಲ. ಕಳೆದ ಒಂದು ವರ್ಷದ ಅನುಭವದಿಂದ ಸಾಕು, ಈ ಸರ್ಕಾರ ಹೋದರೂ ಸಾಕು ಅನ್ನುವಂತಹ ಮಾತುಗಳನ್ನು ಸಾಮಾನ್ಯ ಜನರು ಹೇಳ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ನಾವು ನಮ್ಮ ರಾಷ್ಟ್ರೀಯತೆ ವಿಷಯವನ್ನು, ಹಿಂದುತ್ವದ ವಿಷಯವನ್ನು, ನಮ್ಮ ಬಹಳ ಮುಖ್ಯವಾಗಿ ನಾವು ಈ ದೇಶದ ಅಭಿವೃದ್ಧಿಯ ಪಥದಲ್ಲಿ ಇನ್ನಷ್ಟು ಹೆಚ್ಚು ವೇಗವಾಗಿ ಮುನ್ನಡೆಯೋದಕ್ಕೆ ಬೇಕಾದಂಥ ಹೆಜ್ಜೆಯನ್ನು ಪ್ರಧಾನಮಂತ್ರಿಗಳು ಏನೇನು ತೆಗೆದುಕೊಂಡಿದ್ದಾರೋ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದಕ್ಕೆ ಬೇಕಾದಂತಹ ಏನೇನು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೋ, ಅದರ ಎಲ್ಲದರ ಜೊತೆಯಲ್ಲಿ ನಾನು ಇದ್ದೇ ಇದ್ದೇನೆ. ನಾನು ಈ ಪಕ್ಷದಲ್ಲಿ, ನಮ್ಮ ಪಕ್ಷದಲ್ಲಿ ಬಹಳ ವರ್ಷದಿಂದ, ಕೆಲವು ದಶಕಗಳಿಂದ ಇರೋದರಿಂದಾಗಿ ನಮ್ಮ ಒಂದು ರಾಷ್ಟ್ರೀಯ ಪಕ್ಷವಾಗಿ ಸರಿ ಅನಂತಕುಮಾರ್ ಹೆಗಡೆ ಅವರು ನಿಶ್ಚಿತವಾಗಿ ನನಗೆ ಈಗ ಘೋಷಣೆ ಆಗಿದೆ. ನಾನು ಅವ್ರ ಜೊತೆ ಇಲ್ಲಿ ಮಾತನಾಡಿ ಅವರ ಸಮಯ ತೆಗೆದುಕೊಂಡು ನಾನು ಹೋಗಿ ಅವರನ್ನು ನಿಶ್ಚಿತವಾಗಿ ಭೇಟಿ ಮಾಡ್ತೇನೆ. ಅವರ ಸಲಹೆ ಸೂಚನೆ ಮಾರ್ಗದರ್ಶನಗಳು ಬೇಕಾಗತ್ತೆ. ಅವರ ಸುದೀರ್ಘ ಈ ರಾಜಕೀಯ ಜೀವನದ ಅನುಭವದನ್ನು ನಾನು ಸಹ ಅವರಿಂದ ಅದನ್ನು ತೆಗೆದುಕೊಂಡು ಒಳ್ಳೆಯ ಜೊತೆಯಾಗಿ ಒಳ್ಳೆ ಕೆಲಸ ಮಾಡೋದಕ್ಕೆ ನನ್ನ ಸಂಪೂರ್ಣವಾದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.